ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಇವತ್ತಿನ ಸೆಕ್ಯುಲರ್ ಟಿವಿ ಈ ಒಂದು ವಿಶೇಷ ವಿಡಿಯೋಗೆ ತಮಗೆಲ್ಲ ಸ್ವಾಗತ ವೀಕ್ಷಕರೇ ವಿಶ್ವದ ಯಾವುದೇ ಕಡಲ ಮಾರ್ಗದಲ್ಲಿ ಸಂಭವಿಸಿದ ಒಂದು ಭೀಕರ ದುರಂತ ಅಂತ ನೆನಪಿಸಿಕೊಂಡ್ರೆ ತಟ್ಟನೆ ನೆನಪಾಗುವುದು 1912 ರ ಏಪ್ರಿಲ್ 15ರಂದು ತನ್ನ ಮೊದಲ ಯಾನದಲ್ಲಿಯೇ ಸಮುದ್ರದಲ್ಲಿ ಮುಳುಗಿದ ಟೈಟಾನಿಕ್ ಹಡಗು ವೀಕ್ಷಕರೇ 1912 ರ ಆಸುಪಾಸಿನಲ್ಲಿ ವಿಶ್ವದ ಅತ್ಯಂತ ದೊಡ್ಡ ಐಷಾರಾಮಿ ಹಡಗು ಎಂಬ ಖ್ಯಾತಿ ಪಡೆದಿದ್ದ ಈ ಹಡಗು ತನ್ನ ಮೊದಲ ಯಾನದಲ್ಲಿಯೇ ಮಂಜುಗಡ್ಡೆಗೆ ಡಿಕ್ಕಿ ಹೊಡೆದು ಎರಡು ಭಾಗವಾಗಿ ಬೇರ್ಪಟ್ಟು ಆ ಒಂದು ಸಮುದ್ರದಲ್ಲಿ ಮುಳುಗಿ ಹೋಗಿತ್ತು ಈ ದುರ್ಘಟನೆ ವೇಳೆ ಹಡಗಿನಲ್ಲಿ 2224 ಜನರು ಪ್ರಯಾಣಿಸುತ್ತಿದ್ದರು ಅದರಲ್ಲಿ 1500 ಕ್ಕೂ ಹೆಚ್ಚು ಜನ ಕೊರೆಯುವ ಆ ಸಮುದ್ರದ ನೀರಿನಲ್ಲಿ ಹಡಗಿನ ಜೊತೆಯೇ ಮುಳುಗಿ ಜಲಸಮಾಧಿಯಾದರು ಸೊ ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ಟೈಟಾನಿಕ್ ಎಂಬ ಆ ಬೃಹತ್ ಹಡಗಿನ ದುರಂತದ ಬಗ್ಗೆ ಕೆಲವೊಂದು ಗೊತ್ತಿರದ ಅಂಶಗಳನ್ನು ತಿಳಿಸುತ್ತೇವೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಕಾಕತಾಳಿಯೋ ಅಥವಾ ಸಮಯದ ಯಾತ್ರೆ ಮಾಡಿದ್ದರೋ ಗೊತ್ತಿಲ್ಲ ಈ ಟೈಟಾನಿಕ್ ಹಡಗು ಮುಳುಗುವ ಸರಿಯಾಗಿ 14 ವರ್ಷಗಳ ಹಿಂದೆ ಅಂದರೆ 1898 ರಲ್ಲಿ ಅಮೆರಿಕದ ಖ್ಯಾತ ಲೇಖಕರೊಬ್ಬರು ದಿ ರೇಕ್ ಆಫ್ ದಿ ಟೈಟನ್ ಅನ್ನುವ ಕಾದಂಬರಿ ಬರೆದಿದ್ದರು ಇದರಲ್ಲಿ ಟೈಟನ್ ಎನ್ನುವ ಬೃಹತ್ ಹಡಗು ಸಹ ಸಮುದ್ರದಲ್ಲಿ ಸಾಗುವಾಗ ಮಂಜುಗಡ್ಡೆಗೆ ಡಿಕ್ಕಿಯಾಗಿ ಬಿರುಕು ಬಿಟ್ಟು ಮುಳುಗಿ ಹೋಗಿತ್ತು ಅವರು ಬರೆದಂತ ಈ ಕಲ್ಪನಾತೀತ ಕಾದಂಬರಿಯಲ್ಲಿಯೂ ಸಹ ಹಡಗಿನಲ್ಲಿರುವ ಎಲ್ಲರೂ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದರು ಆ ಕಾದಂಬರಿಯ ಲೇಖಕ ಮಾರ್ಗನ್ ರಾಬರ್ಟ್ಸನ್ ತಮ್ಮ ಪುಸ್ತಕದ ಮುಖಪುಟದಲ್ಲಿ ಹಾಕಿದ್ದ ಹಡಗಿನ ಚಿತ್ರ ಶೇಕಡ 100%ಕ್ಕೆ 1912 ರಲ್ಲಿ ಸಂಭವಿಸಿದ ಟೈಟಾನಿಕ್ ಹಡಗಿನ ಚಿತ್ರಕ್ಕೆ ಹೋಲಿಕೆಯಾಗುತ್ತಿತ್ತು ಮತ್ತೊಂದು ಅಚ್ಚರಿಯ ವಿಷಯವೇನೆಂದರೆ ಈ ಕಾದಂಬರಿಯಲ್ಲಿ ಬರುವ ಟೈಟನ್ ಹಡಗು ಸಹ ತನ್ನ ಮೊದಲ ಯಾನದಲ್ಲಿಯೇ ಮುಳುಗಡೆಯಾಗಿ ಅಷ್ಟು ಜನರನ್ನ ಬಲಿ ಪಡೆದಿತ್ತು ವೀಕ್ಷಕರೇ ಒಂದು ರಿಪೋರ್ಟ್ ಪ್ರಕಾರ ಕೇವಲ 30 ಸೆಕೆಂಡ್ ಮುಂಚಿತವಾಗಿ ಟೈಟಾನಿಕ್ ಸಿಬ್ಬಂದಿಗಳು ಏನಾದರೂ ಮಂಜುಗಡ್ಡೆಯನ್ನು ನೋಡಿ ಕ್ಯಾಪ್ಟನ್ಗೆ ಅಲರ್ಟ್ ಮಾಡಿದ್ದರೆ ಈ ಒಂದು ಭೀಕರ ಅನಾಹುತವನ್ನು ತಪ್ಪಿಸಬಹುದಿತ್ತಂತೆ ನಿಮಗೆಲ್ಲ ವಿಶ್ವ ಪ್ರಸಿದ್ಧ ಹರ್ಷೀಸ್ ಚಾಕ್ಲೇಟ್ ಗೊತ್ತಿರಬೇಕಲ್ವೇ ಇದರ ಮಾಲೀಕರಾದ ಮಿಲ್ಟನ್ ಹರ್ಷಿ ಕೂಡ ಟೈಟಾನಿಕ್ ಹಡಗಿನಲ್ಲಿ ಪ್ರಯಾಣಿಸುವವರಲ್ಲಿ ಒಬ್ಬರಾಗಿದ್ದರು ಆದರೆ ಕೊನೆಯ ಗಳಿಗೆಯಲ್ಲಿ ಅವರು ತಮ್ಮ ಟಿಕೆಟ್ ಅನ್ನು ಬೇರೆಯವರಿಗೆ ಕೊಟ್ಟು ತಾವು ಪ್ರಯಾಣದಿಂದ ಹಿಂದೆ ಸರಿದಿದ್ದರು ಈ ಟೈಟಾನಿಕ್ ಹಡಗಿನಲ್ಲಿ ಪ್ರಯಾಣಿಸುತ್ತಿದ್ದ ಜಪಾನಿಗನೊಬ್ಬ ಅದೃಷ್ಟವಶಾತ್ ಈ ದುರಂತದಲ್ಲಿ ಬದುಕುಳಿದು ತನ್ನ ದೇಶಕ್ಕೆ ಹೋದ ಬಳಿಕ ಈ ಘಟನೆಯನ್ನು ನೋಡಿ ಮಾನಸಿಕವಾಗಿ ನೊಂದು ತಾನೂ ಕೂಡ ಹಡಗಿನಲ್ಲಿಯೇ ಇದ್ದು ಸತ್ತು ಹೋಗಬೇಕಿತ್ತು ಬದುಕಿ ಬರಬಾರದಿತ್ತು ಎಂದು ಆತ್ಮಹತ್ಯೆಗೆ ಯತ್ನಿಸಿದ್ದನಂತೆ 1997 ರಲ್ಲಿ ಟೈಟಾನಿಕ್ ದುರಂತ ಆಧರಿಸಿದ ಅಮೆರಿಕದ ಚಲನಚಿತ್ರ ಟೈಟಾನಿಕ್ನಲ್ಲಿ ತೋರಿಸಿದ ಒಂದು ದೃಶ್ಯ ಹಡಗು ಮಂಜುಗಡ್ಡೆಗೆ ಡಿಕ್ಕಿಯಾಗಿ ಮುಳುಗತೊಡಗಿದಾಗ ಅಲ್ಲಿದ್ದ ಸಂಗೀತ ವಾದಕರು ತಮ್ಮ ಜೀವನವನ್ನು ಲೆಕ್ಕಿಸದೆ ಪ್ರಯಾಣಿಕರು ಗಾಬರಿಯಾಗದಿರಲೆಂದು ಸತತವಾಗಿ 4 ಗಂಟೆಗಳ ಕಾಲ ಸಂಗೀತ ನುಡಿಸಿದ್ದರು ಮತ್ತು ಹಡಗಿನೊಂದಿಗೆ ತಾವು ಕೂಡ ಜಲಸಮಾಧಿಯಾಗಿದ್ದರು ಇದು ನಿಜವಾದ ಟೈಟಾನಿಕ್ ದುರಂತದಲ್ಲೂ ಕೂಡ ನಡೆದಿತ್ತು ಈ ದುರಂತದಲ್ಲಿ ನಿಜವಾಗಿಯೂ ನೀರಿನಲ್ಲಿ ಮುಳುಗಿ ಮೃತಪಟ್ಟವರ ಸಂಖ್ಯೆಗಿಂತ ಮೇಲಿನಿಂದ ಬಿದ್ದು ಮತ್ತು ಶೀತಲ ನೀರಿನಲ್ಲಿ ರಕ್ತ ಹೆಪ್ಪುಗಟ್ಟಿ ಸತ್ತವರ ಸಂಖ್ಯೆಯೇ ಅತಿ ಹೆಚ್ಚಾಗಿದೆ ಈ ದುರಂತದಲ್ಲಿ ಮೃತಪಟ್ಟ 1500ಕ್ಕೂ ಹೆಚ್ಚಿನ ಪ್ರಯಾಣಿಕರ ಕೇವಲ 300 ಮೃತದೇಹಗಳು ಸಿಕ್ಕಿದ್ದವು ಮತ್ತು ಅವುಗಳನ್ನ ಗುರುತಿಸಿದ್ದರು ಮಿಕ್ಕೆಲ್ಲ ಪ್ರಯಾಣಿಕರ ದೇಹಗಳು ಸಿಗಲೇ ಇಲ್ಲ 1997 ರಲ್ಲಿ ತೆರೆ ಕಂಡ ಟೈಟಾನಿಕ್ ಚಿತ್ರದ ಒಟ್ಟು ಬಜೆಟ್ ನಿಜವಾದ ಟೈಟಾನಿಕ್ ಹಡಗು ನಿರ್ಮಿಸಲು ತಗುಲಿದ ವೆಚ್ಚಕ್ಕಿಂತಲೂ ಸುಮಾರು 3-4 ಪಟ್ಟು ಹೆಚ್ಚಾಗಿತ್ತು ಸೊ ನೋಡಿದ್ರ ವೀಕ್ಷಕರೇ
ಟೈಟಾನಿಕ್ ದುರಂತದ ಬಗ್ಗೆ 14 ವರ್ಷದ ಹಿಂದೆಯೇ ಸಿಕ್ಕಿದ ಭವಿಷ್ಯವಾಣಿ ಮತ್ತು ನಂಬಲ ಸಾಧ್ಯವಾದ ಸತ್ಯಗಳನ್ನು ಸೋ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿಕೊಳ್ಳಿ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮಾಡಿ ಧನ್ಯವಾದಗಳು